ಹಾಯ್, ವೆಲ್ಕಮ್ ಟು ಕಿಡ್ಸ್ ಫಾರ್ಚೂನ್ ಕೋಚಿಂಗ್ ಸೆಂಟರ್. ನಿನ್ನೆ ನಾನು ಸಿಂಗಲ್ ಡಿಜಿಟ್ ಹೇಗೆ ಮಾಡೋದು ಇನ್ ವೇದಿಕ್ ಮ್ಯಾಕ್ಸಲ್ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಿಮಗೆ 2 and 3 ಡಿಜಿಟ್ ಅಡಿಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸೊ ಫಾರ್ ಎಕ್ಸಾಂಪಲ್, 78 + 39 + 47 ಅಂತ ಸಮ್ ಇದ್ರೆ ನಾವು ಸ್ಟ್ಯಾಂಡಿಂಗ್ ಫಾರ್ಮಲ್ಲಿ ಬರ್ಕೊಳ್ಳೋಣ. 78 ದೆನ್ 39 ಆಮೇಲೆ 47. ಸೊ ಫಸ್ಟ್ ಒನ್ಸ್ ಪ್ಲೇಸ್ ಇರೋದನ್ನ ಆ್ಯಡ್ ಮಾಡ್ಕೊಳ್ಳೋಣ. 8 + 9 = 17. ನೆನ್ನೆ ಹೇಳ್ಕೊಟ್ಟಿದ್ದೆ ನಾನು 10 + 7 ಜಾಗಕ್ಕೆ ನಾವು ಏನು ಹಾಕೋಬೇಕು, ನಾವು ಸ್ಲ್ಯಾಶ್ ಹಾಕೋಬೇಕು ಅಥವಾ ಡಾಟ್ ಇಟ್ಕೊಳ್ಳಿ. ರಿಮೈಂಡರ್ 10 ಡ್ಯಾಶ್ ಹೋದ್ರೆ ರಿಮೈಂಡರ್ 7 ಇದೆ. ಈ 7 ನೆಕ್ಸ್ಟ್ ನಂಬರ್ಗೆ ನಾವು ಆ್ಯಡ್ ಮಾಡಬೇಕು. 7 + 7 = 14. 10 ಒಂದು ಡ್ಯಾಶ್ ಆದರೆ ಎಷ್ಟು ರಿಮೈಂಡರ್ ಇದೆ ನಮ್ಮ ಹತ್ರ? 4 ಇದೆ. ಸೊ ಈ 4 ಇಲ್ಲಿ ಕೆಳಗಡೆ ಆನ್ಸರ್ ಕಾಲಮಲ್ಲಿ ಬರ್ಕೋಬೇಕು. ಈಗ ಎಷ್ಟು ಡ್ಯಾಶ್ ಹಾಕಿದ್ದೀವಿ ಅಂತ ನಾವು ಕೌಂಟ್ ಮಾಡಬೇಕು. 1 - 2 ಇದನ್ನು ಕೆಳ ಆನ್ಸರ್ ಕಾಲಮಲ್ಲಿ 2 ಇಲ್ಲೇ ಬರ್ಕೋಬೇಕು. ನೆಕ್ಸ್ಟ್ ಈ ಸೆಂಟೆನ್ಸ್ ಪ್ಲೇಸ್ ಬಂದರೆ 7 + 3 = 10. 10 ಅಂದರೆ ಅದು ಏನು ಹೇಳಿದೆ ನಿಮಗೆ, 10 ಅಂದರೆ ಒಂದು ಸ್ಲ್ಯಾಶ್ ಹಾಕೋಬೇಕು. ಸೊ ಇಲ್ಲಿ ಸ್ಲ್ಯಾಶ್ ಅಂದರೆ 10 ಇರೋದ್ರಿಂದ ನಾವು ನೆಕ್ಸ್ಟ್ ಈ ನಂಬರ್ಗೆ ನಾವು ಏನು 0 + 4 = 4 ಈ 4 ಹಾಕಿ ಬರ್ಕೋಬೇಕು. ಸೊ ಈ ಎಷ್ಟು ನಮಗೆ ಡ್ಯಾಶ್ ಸಿಕ್ತು? ಓನ್ಲಿ 1 ಬರ್ಕೊಳ್ಳೋಣ. ಸೊ ಈಗ ಇದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ನಾವು ಮಾಡಬೇಕು. ಸೊ ಈ ಲಾಸ್ಟ್ ನಂಬರ್ನ ನಾವು ಹಾಗೆ ಬರ್ಕೋಬೇಕು. ಇಲ್ಲಿ 2 ಈ ನಂಬರ್ಗೆ ನಾವು ಆ್ಯಡ್ ಮಾಡಬೇಕು. 2 + 4 = 6. ಇಲ್ಲಿ 1 ಏನಿದೆ ಆ್ಯಸ್ ಇಟ್ ಈಸ್ ನಾವು ಬರ್ಕೋಬೇಕು. ಸೊ ಆನ್ಸರ್ ಈಸ್ 164 ಈಸ್ ದ ಆನ್ಸರ್. ನೆಕ್ಸ್ಟ್ ನಾವು 3 ಡಿಜಿಟ್ ನಂಬರ್ನ ಅಡಿಷನ್ ಆಗಿ ಹೇಗೆ ಮಾಡೋದು ಅಂತ ನಾನು ಫಾಸ್ಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಿಯರ್ ದ ಕ್ವಶನ್ ಈಸ್ 598 + 399 + 765. ಈ ಥರ ದೂರ ದೂರ ಸ್ವಲ್ಪ ಬರ್ಕೋಬೇಕು. ಸೊ ಒನ್ಸ್ ಟೆನ್ಸ್ 100 ಪ್ಲೇಸ್ಗೆ ಒಂದೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಒನ್ಸ್ ಪ್ಲೇಸ್ ಇರೋದನ್ನ ನಾವು ಆ್ಯಡ್ ಮಾಡೋಣ. 8 + 9 = 17. 17 ನಾವು ಹೇಗೆ ಬರ್ಕೋಬೇಕು? 10 + 7. 10 ಏನು ಮಾಡಬೇಕು? ಒಂದು ಇಲ್ಲಿ ನಾವು ಡ್ಯಾಶ್ ಹಾಕಬೇಕು. ರಿಮೈಂಡರ್ ಎಷ್ಟು ಬಿಕ್ತು ನಮಗೆ? 7. ಈ 7 ನೆಕ್ಸ್ಟ್ ನಂಬರ್ಗೆ ನಾವು ಆ್ಯಡ್ ಮಾಡ್ಕೋಬೇಕು. 7 + 5 = 12. 12 ನಾವು ಸ್ಪ್ಲಿಟ್ ಮಾಡಿ ಬರಬೇಕು. 10 + 2. 10 ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದೆ, 10 ನಾವು ಒಂದು ಡ್ಯಾಶ್ ಅಥವಾ ಸ್ಲ್ಯಾಶ್ ಅಥವಾ ಡಾಟ್ ಇಟ್ಕೋಬೇಕು. ಸೊ 10 ಡಾಟ್ ಆದರೆ ಎಷ್ಟು ನಮಗೆ ರಿಮೈಂಡರ್ ಇದೆ? 2. ಈ 2 ನಾವು ಇಲ್ಲಿ ಬರ್ಕೊಳ್ಳೋಣ ಕೆಳಗಡೆ ಆನ್ಸರ್ ಕಾಲಮಲ್ಲಿ. ಸೊ ಈಗ ನಾವು ನೆಕ್ಸ್ಟ್ ಹೌ ಮೆನಿ ಡಾಟ್ ಅಥವಾ ಡ್ಯಾಶ್ ಹಾಕಿದ್ದೀವಿ ಅಂತ ಕೌಂಟ್ ಮಾಡಬೇಕು. 1, 2 ಇಲ್ಲೂ 2 ನಾವು ಹಿಂಗೆ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಈ 3 - 10 9 + 9 18 ಏನನ್ನು ಹೆಂಗೆ ಬರಬೇಕು? 10 + 8. 10 ನಾವೊಂದು ಸ್ಲ್ಯಾಶ್ ಹಾಕೋಣ. ರಿಮೈಂಡರ್ ಎಷ್ಟು ಬಿತ್ತು? 8 + 6 = 14. ಅಗೇನ್ 10 ಏನು ಮಾಡಬೇಕು? ನಾವು ಒಂದು ಡಾಟ್ ಹಾಕೋಬೇಕು. 10 + 4 = 14. 4 ರಿಮೈಂಡರ್ನ ನಾವು 9 + 9 = 18. 18 10 ಒಂದು ಸ್ಲ್ಯಾಶ್ ಬರ್ಕೊಳ್ಳಿ. ರಿಮೈನಿಂಗ್ 8 ಬಿತ್ತು. ಈ 8 ನೆಕ್ಸ್ಟ್ ನಂಬರ್ಗೆ ನಾವು ಆ್ಯಡ್ ಮಾಡ್ಕೋಬೇಕು. 8 + 6 = 14. 14 ನಾವು ಸ್ಪ್ಲಿಟ್ ಮಾಡಿ 10 + 4 ಅಂತ ಬರಿತೀವಿ. ಈ 10 ನಾವು ಒಂದು ಸ್ಲ್ಯಾಶ್ ಹಾಕೊಂಡ್ರೆ 4 ಇಸ್ ದ ರಿಮೈಂಡರ್. ಸೊ ನಾವು 4 ಇಲ್ಲಿ ಕೆಳಗಡೆ ಆನ್ಸರ್ ಕಾಲಮಲ್ಲಿ ಬರ್ಕೋಬೇಕು. ಸೊ ಎಷ್ಟು ನಾವು ಡಾಟ್ ಅಥವಾ ಸ್ಲ್ಯಾಶ್ ಹಾಕಿದ್ದೀವಿ ಅಂತ ಕೌಂಟ್ ಮಾಡಿ 1, 2. ಸೊ ನಾವು ನೆಕ್ಸ್ಟ್ 100 ಪ್ಲೇಸ್ಗೆ ಮೂವ್ ಆಗೋಣ. 5 + 3 = 8 + 7 = 15. 15 ಅಂದರೆ ಏನು ಹೇಳಿದೆ ನಾನು, 10 ಒಂದು ಸ್ಲ್ಯಾಶ್ ಹಾಕೋರಿ. ಎಷ್ಟು ಬಿಕ್ತು? 5. 5 ನಾವು ಕೆಳಗಡೆ ಆನ್ಸರ್ ಕಾಲಮಲ್ಲಿ ಬರ್ಕೋಬೇಕು.
ಸೊ ಎಷ್ಟು ಡ್ಯಾಶ್ ಇದೆ ಇಲ್ಲಿ ಕೌಂಟ್ ಮಾಡಿದ್ರೆ ಓನ್ಲಿ ಒನ್ ಡ್ಯಾಶ್, ಸೊ ಒನ್ಗೆ ಒನ್ ಬರಿಬೇಕು. ಇದು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇದೆ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡೋಕ್ಕೆ. ಲಾಸ್ಟ್ ನಂಬರ್ ಟೂ ಆಸ್ ಇಟ್ ಈಸ್ ಬರ್ಕೋಬೇಕು. ಈ ಟೂನ ಟೂ ಈ ಈ ನಂಬರ್ಗೆ ನೆಕ್ಸ್ಟ್ ನಂಬರ್ಗೆ ನಾವು ಆ್ಯಡ್ ಮಾಡ್ಕೋಬೇಕು. ಟೂ ಪ್ಲಸ್ ಫೋರ್ ಸಿಕ್ಸ್. ಅಗೇನ್ ಈ ನಂಬರ್ನ ಈ ನಂಬರಲ್ಲಿ ಆ್ಯಡ್ ಮಾಡ್ಕೋಬೇಕು. ಟೂ ಪ್ಲಸ್ ಫೈವ್ ಸೆವೆನ್. ಈ ಲಾಸ್ಟ್ ನಂಬರ್ನ ನಾವು ಸೇಮ್ ಬರ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ನಾವು ಲಾಸ್ಟ್ ನಂಬರ್ ಏನಿರುತ್ತೆ ಅದನ್ನು ಸೇಮೇ ಬರ್ಕೋಬೇಕು. ಸೊ ನೀವು ಇದನ್ನೇ ವಿತ್ ಇನ್ ಎ ಮಿನಿಟಲ್ಲಿ ನೀವು ಈ ಥರ ಸಮ್ಸ್ನ ನೀವೇ ಮಾಡ್ಬೋದು. ಇಟ್ ಈಸ್ ಈಸಿ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ವಿತ್ ಇನ್ ಎ ಮಿನಿಟ್ ಸೆಕೆಂಡಲ್ಲಿ ಅವರು ಫಸ್ಟಾಗಿ ಈ ರೀತಿಯಲ್ಲಿ ಮಾಡ್ಬೋದು. ನಾ ಇನ್ನೊಂದು ಮೆಥಡ್ ಇದೆ, ಅದನ್ನು ನಾಳೆ ಟೀಚ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಿಡ್ಸ್ ಫಾರ್ಚೂನ್ ಕೋಚಿಂಗ್ ಸೆಂಟರ್.